ಬಿಗ್ ಬಾಸ್ನಲ್ಲಿ ಇಂದಿನ ಸಂಚಿಕೆ ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಲಿದೆ ಇಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ಟಾಸ್ಕ್ನಲ್ಲಿ ಸ್ನೇಹಿತರ ಮಧ್ಯೆ ಅಸಮಾಧಾನ ಭುಗಿಲೆತ್ತಿದೆ ಹೌದು ಅದರಲ್ಲೂ ಯಾರು ಊಹಿಸದ ಸ್ಪರ್ಧಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಎಂಟನೇ ವಾರದ ಎಲ್ಲಾ ಟಾಸ್ಕ್ನಲ್ಲಿ ಮೈಕೆಲ್ ಅವರ ವಿಕ್ರಾಂತ್ ತಂಡ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದೆ ಆದರೆ ಈ ತಂಡದಲ್ಲಿ ತನಿಷಾ ಅವರು ಮಿಸ್ ಆಗಿದ್ದಾರೆ ಹಾಗಾಗಿ ಮಣ್ಣಿನ ಮಕ್ಕಳು ತಂಡದಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿ ಅಂತ ಬಿಗ್ ಬಾಸ್ ಆದೇಶ ಹೊರಡಿಸಿದ್ರು ಹಾಗಾಗಿ ಮೈಕಲ್ ಟೀಮ್ ನಮೃತ ಅವರನ್ನ ಈ ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಅದ್ಭುತವಾಗಿ ಉಸ್ತುವಾರಿ ಮಾಡಿರುವ ಕಾರ್ತಿಕ್ಗೂ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಸಿಕ್ಕಿದೆ ಹಾಗಾಗಿ ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಅವಿನಾಶ್ ಶೆಟ್ಟಿ ವಿನಯ್ ಮೈಕಲ್ ಸಂಗೀತ ಕಾರ್ತಿಕ್ ಸ್ನೇಹಿತ್ ಗೌಡ ನಮೃತ ಗೌಡ ಇದ್ದಾರೆ ಇನ್ನು ಈ ಕ್ಯಾಪ್ಟನ್ಸಿ ಟಾಸ್ಕ್ ಯಾವುದು ಅಂತ ನೋಡೋದಾದ್ರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಸರ್ಕಲ್ ಅನ್ನ ಮಾಡಿರ್ತಾರೆ ಅದರ ಸುತ್ತಲೂ ಕ್ಯಾಪ್ಟನ್ಸಿಗೆ ಆಯ್ಕೆಯಾಗಿರುವ ಸ್ಪರ್ಧಿಗಳು ನಿಂತ್ಕೋಬೇಕು ಅವರ ಕೈಯಲ್ಲಿ ಒಂದು ರಿಂಗನ್ನ ಹಗ್ಗ ಕೊಟ್ಟಿರಲಾಗುತ್ತೆ ಆ ರಿಂಗನ್ನ ಬಾಲ್ ಇರುವ ಜಾಗಕ್ಕೆ ಎಸೆದು ಬಾಲನ್ನ ತಮ್ಮ ಹತ್ತಕ್ಕೆ ಎಳೆದುಕೊಳ್ಬೇಕು ಹೀಗೆ ಕೆಲ ಸುತ್ತಿನಲ್ಲಿ ಈ ಆಟ ನಡೆಯುತ್ತೆ ಹೀಗೆ ಮೊದಲು ಯಾರು ರಿಂಗ್ನಿಂದ ಬಾಲ್ ಅನ್ನ ಮೊದಲು ಎಳಿತಾರೋ ಅವರು ವಿನ್ನರ್ ಮೊದಲ ರೌಂಡ್ ನಲ್ಲಿ ಸ್ನೇಹಿತ್ ಮೊದಲು ಆ ರಿಂಗ್ನ ಬಾಲ್ ಒಳಗೆ ಹಾಕಿ ಎಳ್ಕೊತಾರೆ ಎರಡನೇ ರೌಂಡ್ ನಲ್ಲಿ ವಿನಯ್ ಗೌಡ ಅವರು ರಿಂಗ್ ಅನ್ನ ಎಸೆದು ಬಾಲ್ ಅನ್ನ ಎಳ್ಕೊತಾರೆ ಮೂರನೇ ರೌಂಡ್ ನಲ್ಲಿ ನಮೃತ ಗೌಡ ಹಾಗೆ ನಾಲ್ಕನೇ ರೌಂಡ್ ನಲ್ಲಿ ಮೈಕಲ್ ಅಜಯ್ ಅವರು ರಿಂಗ್ ಎಸೆದು ಬಾಲ್ ಅನ್ನ ತಮ್ಮ ಬುಟ್ಟಿಯೊಳಗೆ ಹಾಕೋತಾರೆ ಹೀಗಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಈ ನಾಲ್ಕು ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ ಆದರೆ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ಅವಿನಾಶ್ ಶೆಟ್ಟಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಹೋಗಿದ್ದಾರೆ ಇದಾದ ಬಳಿಕ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಈ ಟಾಸ್ಕ್ನಿಂದ ಗೆದ್ದವರು ಒಬ್ಬ ಸ್ಪರ್ಧಿಯನ್ನ ಹೊರಗಿಡಬೇಕು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ವಿನಯ್ ಅವರನ್ನೇ ನಮೃತ ಗೌಡ ಹೊರಗಿಟ್ಟಿದ್ದಾರೆ ಇದೀಗ ಇವರ ಮಧ್ಯೆ ಅಸಮಾಧಾನ ಎತ್ತಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ನಮೃತ ಗೌಡ ಅವರು ಶಾಕಿಂಗ್ ನಿರ್ಧಾರ ತಗೊಂಡಿದ್ದಾರೆ ವಿನಯ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ದೂರ ಇಡುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ ಬಿಗ್ ಬಾಸ್ನಲ್ಲಿರುವ ನಮೃತ ಗೌಡ ಹಾಗೂ ವಿನಯ್ ಗೌಡ ಸ್ನೇಹಿತ್ ಗೌಡ ಅವರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಇಬ್ರು ಕೂಡ ಒಂದೇ ಗ್ಯಾಂಗ್ನಲ್ಲಿ ಕಾಣಿಸಿಕೊಂಡವರು ನಮೃತಾಗೆ ಪದೇ ಪದೇ ಈ ಬಗ್ಗೆ ಕಿವಿಮಾತು ಬರ್ತಲೇ ಇತ್ತು ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ರು ನಮೃತ ಗೌಡ ಈಗ ಅವರು ಸ್ವಲ್ಪ ಮಟ್ಟಿಗೆ ಬದಲಾದಂತೆ ಇದೆ ವಿನಯ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡುವ ಮೂಲಕ ನಮ್ರತ ಅಚ್ಚರಿ ಮೂಡಿಸಿದ್ದಾರೆ ಆದರೆ ಇದರಿಂದ ವಿನಯ್ ಫ್ಯಾನ್ಸ್ ಬೇಸರ ಹೊರಹಾಕಿದ್ದಾರೆ ನಮ್ರತ ವಿರುದ್ಧ ರೊಚ್ಚಿ ಅಂದಹಾಗೆ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಮೂಲಕ ಪವಿ ಪೂವಪ್ಪ ಹಾಗೂ ಅವಿನಾಶ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ರು ಅವರು ಹೊರಗೆ ನಡೆದ ಅನೇಕ ವಿಚಾರಗಳ ಬಗ್ಗೆ ಬಿಗ್ ಮನೆಯಲ್ಲಿ ಮಾಹಿತಿಯನ್ನ ಬಿಟ್ಟುಕೊಡ್ತಿದ್ದಾರೆ ಇನ್ನು ನೀವು ಇನ್ನೂ ವಿನಯ್ ಅವರ ನೆರಳಲ್ಲಿ ಇದ್ದೀರಿ ಅಂತ ಪವಿ ಅವರು ನಮ್ರತಾಗಿ ಹೇಳಿದ್ರು ಇದನ್ನ ನಮ್ರತ ಗೌಡ ಗಂಭೀರವಾಗಿ ಸ್ವೀಕರಿಸಿದಂತೆ ಕಾಣಿಸ್ತಾ ಇದೆ ಈ ವಾರ ನಮ್ರತ ಅವರು ವಿನಯ್ ಗುಂಪನ್ನ ಬಿಟ್ಟು ಪ್ರತಾಪ್ ಗ್ಯಾಂಗ್ ಸೇರ್ಕೊಂಡಿದ್ರು ಈ ಮೂಲಕ ಎಲ್ರಿಗೂ ಅಚ್ಚರಿಯನ್ನು ಮೂಡಿಸಿದ್ರು ಈಗ ಅವರು ಮತ್ತೊಂದು ಅಚ್ಚರಿಯ ನಿರ್ಧಾರ ತಗೊಂಡಿದ್ದಾರೆ ನಮ್ರತ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಒಬ್ರನ್ನ ಹೊರಗೆ ಇಡಿ ಅಂತ ಬಿಗ್ ಬಾಸ್ ಕಡೆಯಿಂದ ಆದೇಶ ಬಂತು ನಾನು ವಿನಯ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಇಡ್ತಿದ್ದೇನೆ ಅವರಿಗೆ ಕೋಪ ಜಾಸ್ತಿ ಇದೆ ಹೀಗಾಗಿ ಈ ನಿರ್ಧಾರ ತಗೊಂಡಿದ್ದೇನೆ ಅಂತ ನಮ್ರತ ಗೌಡ ನಗುತ್ತಲೇ ಹೇಳ್ತಾರೆ ಈ ವಾರ ಕ್ಯಾಪ್ಟನ್ ಆದ್ರೆ ಹೆಚ್ಚಿನ ಅಧಿಕಾರ ಸಿಗಲಿದೆ ಅಂತ ಬಿಗ್ ಬಾಸ್ ಈ ಮೊದಲೇ ಹೇಳಿದ್ರು ಈ ಕಾರಣಕ್ಕೆ ವಿನಯ್ ಅವರು ಈ ವಾರ ಕ್ಯಾಪ್ಟನ್ ಆಗ್ಲೇಬೇಕು ಎಂಬ ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದರು ಆದರೆ ನಮೃತ ಕೊಟ್ಟ ಶಾಕ್ನಿಂದ ಅವರಿಗೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಜರ್ನಿಯಲ್ಲಿ ಯಾರು ಬರಲ್ಲ ಅನ್ನೋ ಸತ್ಯ ಇವತ್ತು ಗೊತ್ತಾಯಿತು ಅಂತ ವಿನಯ್ ಗೌಡ ಹೇಳಿದ್ದಾರೆ ನಮ್ರತ ಗೌಡ ಅವರು ಸ್ನೇಹಿತ್ನ ಬಿಟ್ಟು ವಿನಯ್ ಹೆಸರನ್ನ ಹೇಳಿರೋದು ಅವರ ಬೇಸರಕ್ಕೆ ಕಾರಣವಾಗಿದೆ ಈಗಲಾದ್ರೂ ವಿನಯ್ಗೆ ನಮ್ರತ ಹೇಗೆ ಅನ್ನೋದು ಗೊತ್ತಾಯ್ತಾ ಅಂತ ಫ್ಯಾನ್ಸ್ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಇನ್ನು ಕೆಲವೊಬ್ರು ಕೊನೆಗೂ ವಿನಯ್ಗೆ ನಮೃತ ಅವರ ಚಮಚಗಿರಿ ಅರ್ಥ ಆಗಿರ್ಬೇಕು ಅಂತ ತಮ್ಮ ಅನಿಸಿಕೆಯನ್ನ ಹೇಳಿದ್ದಾರೆ ಅಂದ್ರೆ ಅವರನ್ನ ಬಿಟ್ಟು ವಿನಯ್ ಹೆಸರನ್ನ ಹೇಳಿದ್ದಾರೆ ಅನ್ನೋದು ಈ ಕಮೆಂಟ್ನ ಅರ್ಥ ಆಗಿದೆ ಇನ್ನೊಬ್ರು ಈ ರೀತಿ ಕಮೆಂಟ್ ಹಾಕಿದ್ದಾರೆ ನಮೃತ ಗೌಡಗೆ ವಿನಯ್ ಟೀಮ್ನಿಂದ ಹೊರಬರೋದಕ್ಕೆ ಇಷ್ಟು ವಾರಗಳು ಬೇಕಾಯ್ತೇನೋ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮುಂದೆ ಬಿಗ್ ಬಾಸ್ ಆಟ ಟಫ್ ಆಗಿರಲಿದೆ ಯಾರು ಯಾರನ್ನ ಉಳಿಸಿಕೊಳ್ತಾರೆ ಅನ್ನೋದಕ್ಕಿಂತ ತಾವು ಉಳಿದ್ರೆ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧಿಗಳ ತಲೆಯಲ್ಲಿ ಇದೆ ಆದರೆ ವಿನಯ್ ಹಾಗೂ ನಮ್ರತಾಗೆ ಇದು ಯಾವಾಗ್ಲೂ ಅರ್ಥ ಆಗ್ಬೇಕಿತ್ತು ಆದ್ರೆ ತುಂಬಾ ತಡವಾಗಿ ಇವರಿಗೆ ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು ಮೊದಲೆರಡು ವಾರದಲ್ಲಿ ತಪ್ಪು ಮಾಡಿ ಸರಿಯಾಗಿದ್ದಿದ್ರೆ ವೀಕ್ಷಕರು ಕೂಡ ಇವರನ್ನ ಕ್ಷಮಿಸಿ ಒಂದು ಮಟ್ಟಕ್ಕೆ ಇಷ್ಟಪಡ್ತಾ ಇದ್ರೇನೋ ಆದ್ರೆ ಕಾಲ ಮಿಂಚಿ ಹೋಗಿದೆ ಈಗಾಗಲೇ ಇಷ್ಟಪಡುವವರ ಲಿಸ್ಟ್ನಲ್ಲಿ ಕಾರ್ತಿಕ್ ತನಿಷಾ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ಇದ್ದಾರೆ ಜೊತೆಗೆ ಈಗ ಮೈಕಲ್ ಅವರು ಕನ್ನಡವನ್ನ ಮಾತಾಡಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಹಾಗಾಗಿ ವಿನಯ್ ನಮ್ರತ ಕೊನೆ ಸಾಲಿನಲ್ಲಿ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅಂದಹಾಗೆ ನಮ್ರತ ಗೌಡ ಅವರು ಸ್ನೇಹಿತ್ ಜೊತೆ ಇದ್ದು ತಪ್ಪು ಮಾಡಿರೋದು ಸ್ನೇಹಿತ ಹಾಗೂ ನಮ್ರತ ಸದಾ ಸುತ್ತಾಡ್ತಾ ಇರ್ತಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು ಮೈಕಲ್ ಅಜಯ್ ಕೂಡ ಇದೇ ಮಾತನ್ನ ಹೇಳಿದ್ರು ಸ್ನೇಹಿತ್ ಬಳಿ ಆಗಮಿಸಿದ ಮೈಕಲ್ ಅವರು ನೀನು ಹಾಗೂ ನಮ್ರತ ಇಡೀ ಮನೆಯಲ್ಲಿ ಸುತ್ತಾಡ್ಕೊಂಡು ಇರ್ತೀರಿ ಅದನ್ನ ಬಿಟ್ಟು ಬೇರೆ ಏನನ್ನ ಮಾಡ್ತಾ ಇಲ್ಲ ಅಂತ ನೇರವಾಗಿಯೇ ಹೇಳಿದ್ದಾರೆ ಹೌದು ಸ್ನೇಹಿತ್ ಗೌಡ ಹಾಗೂ ನಮೃತ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಬಾರಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಇದೇ ಇವರಿಗೆ ಹಿನ್ನಡೆ ಆಗ್ತಾ ಇದೆ ಅದು ಅವರಿಗೆ ತಿಳಿತಾ ಇಲ್ಲ ಈ ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ನಮೃತ ಹಾಗೂ ಸ್ನೇಹಿತ್ ಇಬ್ರು ಇದ್ದಾರೆ ಇವರ ಪೈಕಿ ಒಬ್ರು ಹೋದ್ರೂ ಅಚ್ಚರಿಯೇನಿಲ್ಲ ಹೀಗಾಗಿ ಇವರಲ್ಲಿ ಭಯ ಶುರುವಾಗಿದೆ ಹೀಗಿರುವಾಗಲೇ ಮೈಕಲ್ ಅವರು ಸ್ನೇಹಿತ್ಗೆ ನೇರ ಮಾತುಗಳಲ್ಲಿ ಕೆಲ ವಿಚಾರಗಳನ್ನ ಹೇಳಿದ್ದಾರೆ ನಮೃತ ಗೌಡ ಜೊತೆ ಸ್ನೇಹಿತ್ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಇದರ ಜೊತೆಗೆ ಪ್ರೇಮ ನಿವೇದನೆಯನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಇದಕ್ಕೆ ನಮ್ರತ ಗೌಡ ಒಪ್ಲಿಲ್ಲ ಆದ್ರೂ ಇಬ್ರು ಒಟ್ಟಿಗೆ ಅನೇಕ ತಂಡಗಳಲ್ಲಿ ಕಾಣಿಸಿಕೊಂಡಿದ್ದಿದೆ ಇದರಿಂದ ಸ್ನೇಹಿತ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ಮೈಕಲ್ ಮಾತನಾಡಿದ್ರು ಸ್ನೇಹಿತ್ ಬಳಿ ಬಂದ ಮೈಕಲ್ ಅವರು ನೀನು ಹಾಗೂ ನಮ್ರತ ಇಡೀ ಮನೆಯಲ್ಲಿ ಸುತ್ತಾಡ್ಕೊಂಡು ಇರ್ತೀರಿ ಅದನ್ನ ಬಿಟ್ಟು ಬೇರೇನನ್ನೂ ಮಾಡ್ತಾ ಇಲ್ಲ ಇದಕ್ಕೆ ಉತ್ತರಿಸಿರುವ ಸ್ನೇಹಿತ್ ಈ ವಾರ ನನಗೆ ಆಡ್ಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದ್ದಾರೆ ಈ ಘಟನೆ ನಡೆಯುವುದಕ್ಕೂ ಮೊದಲೇ ಸ್ನೇಹಿತವರು ಕಣ್ಣೀರನ್ನ ಕೂಡ ಹಾಕಿದ್ರು ಬಿಗ್ ಬಾಸ್ನಿಂದ ನಾನೇ ಔಟ್ ಆಗೋದು ಅಂತ ಅವರಿಗೆ ಅನಿಸಿದೆ ಕಳೆದ ವಾರ ಅವರು ಬಾಟಮ್ ಲೈನ್ನಲ್ಲಿದ್ರು ಅತಿ ಕಡಿಮೆ ವೋಟ್ ಪಡೆದು ಅವರು ಕೊನೆಯಲ್ಲಿ ಸೇವ್ ಆಗಿದ್ರು ಈ ವಾರ ಅವರು ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ತಾವೇ ಔಟ್ ಆಗ್ಬೋದು ಅಂತ ಅವರಿಗೆ ಅನಿಸಿದೆ ಈ ವಿಚಾರ ಹೇಳಿಕೊಂಡು ನಮೃತ ಮುಂದೇನು ಕಣ್ಣೀರ್ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ನಮೃತ ಸ್ನೇಹಿತ್ನ ಸಮಾಧಾನ ಕೂಡ ಮಾಡಿದ್ದಾರೆ ಹಾಗಾಗಿ ಟಾಸ್ಕ್ ಸಂದರ್ಭದಲ್ಲಿ ಅವರು ಅಗ್ರೆಸಿವ್ ಆಗಿ ಆಟ ಆಡಿದ್ದಾರೆ ಟಾಸ್ಕ್ನಲ್ಲಿ ಸಿರಿಯವರನ್ನ ತಳ್ಳಿ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಈ ಹೋರಾಟ ಮಾಡ್ತಾ ಇದ್ದಾರಾ ಅಂತ ವೀಕ್ಷಕರು ಹೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ಏನಾದರೊಂದು ಟಾಸ್ಕ್ ನಡೀತಾನೆ ಇರುತ್ತೆ ಕೆಲವೊಮ್ಮೆ ಚಾಲೆಂಜಿಂಗ್ ಅಂತ ಅನಿಸಿದ್ರೆ ಮತ್ತೆ ಕೆಲವೊಮ್ಮೆ ಮಸ್ತ್ ಮಜಾ ಕೊಡುತ್ತೆ ಈಗಾಗಲೇ ಸ್ಪರ್ಧಿಗಳು ಐವತ್ತು ದಿನಗಳನ್ನ ಪೂರೈಸಿದ್ರಿಂದ ಟಾಸ್ಕ್ನಲ್ಲಿ ಜೋಶ್ ಆಗಿ ಭಾಗವಹಿಸುತ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ನಿನ್ನೆಯ ದಿನ ಕೇಕ್ ತಿಂದು ರಸಪ್ರಶ್ನೆ ಆಟದ ಟಾಸ್ಕ್ ನೀಡಲಾಗಿತ್ತು ಇದರಲ್ಲಿ ಮೈಕಲ್ ಅಜಯ್ ಕನ್ನಡದಲ್ಲಿಯೇ ಮಾತಾಡಿ ಬಿಗ್ ಬಾಸ್ ಮನೆಯ ಸದಸ್ಯರನ್ನ ಹಾಗೂ ವೀಕ್ಷಕರನ್ನ ಗಮನ ಸೆಳೆದಿದ್ರು ಆದರೆ ಎರಡನೇ ಟಾಸ್ಕ್ ಮಾತ್ರ ಸಖತ್ ಚಾಲೆಂಜಿಂಗ್ ಆಗಿತ್ತು ಎರಡು ಗುಂಪುಗಳ ಸದಸ್ಯರ ಕಾಲಿಗೆ ಹಗ್ಗ ಕಟ್ಟಿ ಬಾಲ್ ಅನ್ನ ನಂಬರ್ ಇರುವ ಜಾಗಕ್ಕೆ ಹಾಕಲಾಗಿತ್ತು ಈ ಟಾಸ್ಕ್ ಸ್ಪರ್ಧಿಗಳ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು ಆಟ ಶುರುವಾಗ್ತಾ ಇದ್ದಂತೆ ಎರಡೂ ತಂಡದ ಆಟಗಾರರು ಜಿದ್ದಾಜಿದ್ದಿಗೆ ಬಿದ್ದು ಆಟವಾಡಿದ್ದಾರೆ ಶತಾಯಗತೆಯ ಬಾಲನ್ನು ಕಸಿದುಕೊಂಡು ಜಾಲರಿಗೆ ಹಾಕೋದಕ್ಕೆ ಒದ್ದಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಎದುರಾಳಿ ತಂಡದ ಸ್ನೇಹಿತ್ ಸಿರಿ ತಳ್ಳಿದ್ದಾರೆ ಇದರಿಂದ ಸಿರಿ ಸಿಟ್ಟಿಗೆದ್ದಿದ್ದಾರೆ ಇಷ್ಟೊಂದು ಫಿಸಿಕಲ್ ಆಗೋದು ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ ಕಾರ್ತಿಕ್ ಎರಡೂ ತಂಡದ ಸದಸ್ಯರನ್ನ ನಿಯಂತ್ರಿಸೋದಕ್ಕೆ ಯತ್ನಿಸಿದ್ರು ಆದ್ರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಈ ರೀತಿಯ ವರ್ತನೆ ನೋಡಿದ ಅನೇಕರು ಸ್ನೇಹಿತವರು ಬೇಕಂತಲೇ ಈ ವಾರ ಉಳ್ಕೊಳ್ಳೋದಕ್ಕೆ ಈ ರೀತಿ ಜಗಳ ಮಾಡಿದ್ದಾರೆ ಅಂತ ತಮ್ಮ ಅನಿಸಿಕೆಯನ್ನ ಹೊರಹಾಕಿದ್ದಾರೆ ತಾನು ಟಾಸ್ಕ್ನಲ್ಲಿ ಅದ್ಭುತವಾಗಿ ಭಾಗಿಯಾಗಿದ್ದೇನೆ ಅಂತ ತೋರಿಸಿಕೊಳ್ಳೋದಕ್ಕೆ ಈ ಹೋರಾಟ ಮಾಡಿದ್ದಾರೆ ಅಂತ ಒಂದಷ್ಟು ವೀಕ್ಷಕರು ಕಮೆಂಟ್ನಲ್ಲಿ ಹೇಳ್ಕೊಂಡಿದ್ದಾರೆ